ಗಂಧದ ಗುಡಿಯಲ್ಲಿ ಪ್ರಧಾನಿ ಮೋದಿ ಬಂದರು ಭೇಟಿ ಕೊಟ್ಟರು ಸಫಾರಿ ನಡೆಸಿದರು ಕಣ್ ತುಂಬಿಕೊಂಡರು ಹಾಂ ಬಹಳ ವಿಹಾರವನ್ನು ನಡೆಸಿದ್ರು ಎಲ್ಲವನ್ನು ನೋಡಿದ್ವಿ ಹೇಳ್ತಾ ಇದ್ವಿ ಈಗ ಇದೇ ಮೋದಿಯವರ ಮೈಸೂರು ಪ್ರವಾಸದ ಬಗ್ಗೆ ಎಚ್ ಡಿ ಅವರು ಜೆ ಡಿ ಎಸ್ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ವ್ಯಂಗ್ಯವಾಡಿದ್ದಾರೆ ಏನಂತ ವ್ಯಂಗ್ಯವಾಡಿದ್ದಾರೆ ರಾಜ್ಯದಲ್ಲಿ ಪ್ರವಾಹ ಬಂದಾಗ ಬರಲಿಲ್ಲ ಇವರು ಮೋದಿ ಕೋವಿಡ್ನಿಂದ ಜನ ಬೀದಿಗೆ ಬಂದಾಗ ಬರಲಿಲ್ಲ ಬರ ಬಂದಾಗ ಬಂದಿಲ್ಲ ಈಗ ಮೋದಿ ಸಫಾರಿ ಮಾಡೋಕ್ಕೆ ಬಂದಿದ್ದಾರೆ ಈ ಬಗ್ಗೆ ನಾಡಿನ ಜನ ತೀರ್ಮಾನ ಮಾಡಬೇಕಿದೆ ಇದರಿಂದ ಜನತೆಗೆ ಏನಾದರೂ ಉಪಯೋಗ ಇದೆಯಾ ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕು ರೀ ವನ್ಯಜೀವಿ ಜೊತೆ ಜನರನ್ನು ರಕ್ಷಣೆ ಮಾಡಬೇಕಲ್ವಾ ವನ್ಯಜೀವಿಗಳ ದಾಳಿಗೆ ಎಷ್ಟು ಜನರ ಪ್ರಾಣ ಹೋಗಿದೆ ಗೊತ್ತಾ ಇವರಿಗೆಲ್ಲ ಅದ್ರ ಬಗ್ಗೆ ಅರಿವಿದೆಯಾ ಆ ಪರಿವೇ ಇದೆಯಾ ಆ ಕುಟುಂಬಗಳ ಸ್ಥಿತಿ ಏನಾಗಿದೆ ಗೊತ್ತಾ ಮೃತ ಕುಟುಂಬಕ್ಕೆ ಮೋದಿ ಏನಾದರೂ ಸಾಂತ್ವನ ಹೇಳಿದ್ರೂ ಇಲ್ಲ ಈ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಬಂದಿದ್ದಾರೆ ಅಂತ ಒಂದು ಸ್ವಲ್ಪ ನಾಟ ಹಾಕಿ ಮಾಡಿದ್ದಾರೆ ಮೋದಿ ಮೈಸೂರು ಪ್ರವಾಸದ ಬಗ್ಗೆ ಎಚ್ ಡಿ ಕೆ ಹೆಂಗೆ ಹೇಳಿದರು ಯಾವ ಥರ ಮಾತನಾಡಿದರು ಬನ್ನಿ ಗಮನಿಸೋಣ ಮೋದಿಯವರ ಈಗಿನ ಪ್ರಸ ಪ್ರವಾಸದ ಬಗ್ಗೆ ನಾಡಿನ ಜನತೆ ತೀರ್ಮಾನ ಮಾಡಬೇಕು ಪ್ರವಾಹ ಬಂದಾಗ ಬರಲಿಲ್ಲ ಕೋವಿಡ್ನ ಅನಾಹುತಗಳಲ್ಲಿ ಜನ ಬೀದಿಗೆ ಬಂದಾಗ ಬರಲಿಲ್ಲ ಇವತ್ತು ಇಲ್ಲಿ ಬಂದು ಸಫಾರಿ ಡ್ರೆಸ್ ಹಾಕೊಂಡು ಸಫಾರಿ ಮಾಡಕ್ಕೆ ಬಂದವ್ರೆ ಇದರಿಂದ ಯಾವ ಬಡವರಿಗೆ ಯಾವ ಕರ್ನಾ ಕನ್ನಡಿಗರಿಗೆ ಅನುಕೂಲ ಆಗ್ತದೆ ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕು ಒಪ್ಕೋತೀನಿ ನಾನು ವನ್ಯಜೀವಿಗಳನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಮಾನವರನ್ನ ರಕ್ಷಣೆ ಮಾಡಬೇಕಲ್ಲ ಈಗಾಗಲೇ ಕಳೆದ ಐದಾರು ತಿಂಗಳಲ್ಲಿ ಎಷ್ಟು ಜನ ಇವತ್ತು ವನ್ಯಜೀವಿ ಜೀವಿಯ ಒಂದು ಪ್ರಾಣಿಗಳ ದಾಳಿಗೆ ಎಷ್ಟು ಜೀವ ಆ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ ಯೋಚನೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಕುಟುಂಬಕ್ಕೆ ಭೇಟಿ ಮಾಡತಕ್ಕಂಥ ಪ್ರೋಗ್ರಾಮ್ ಹಾಕೊಂಡ್ರ ಇವತ್ತು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹ್ಯಾಟ್ ಹಾಕೊಂಡು ಸೂಟು ಬುಟ್ಟು ಹಾಕೊಂಡು ಪಾಪ ಬಂದವ್ರೆ ಅದನ್ನು ನನ್ನ ಜನ ಬಡತನ ಅವರೇ ಒಂದು ವರದಿ ಕೊಟ್ಟರು ಕೇಂದ್ರ ಸರ್ಕಾರವೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೊಟ್ಟವ್ರೆ ಹತ್ತು ಜಿಲ್ಲೆ ಬಡತನದಲ್ಲಿದೆ ಪೌಷ್ಟಿಕಾಂಶದ ಆಹಾರದ ಕೊರತೆ ಆ ಬಡತನದಲ್ಲಿರೋ ಜಿಲ್ಲೆಗೆ ಎಷ್ಟು ಕಡೆ ಹೋಗ್ಬಿಟ್ಟು ಎಷ್ಟು ಜನಕ್ಕೆ ಸಾಂತ್ವನ ಹೇಳಿದ್ದಾರೆ ಇದು ಎದುರಾಳಿ ಪಕ್ಷಗಳು ಹೇಳೋದು ನಿಜ ಇದೆ ಅನ್ಸುತ್ತಲ್ವ ಯಾರೇ ವಿರೋಧ ಪಕ್ಷದಲ್ಲಿರಲಿ ಅವ್ರು ಹೇಳೋದೆಲ್ಲ ನಿಜವೇ ಇರುತ್ತೆ ಆಡಳಿತ ಪಕ್ಷಕ್ಕೆ ಬಂದಮೇಲೆ ಅದೆಲ್ಲ ಮಂಗ್ಮಯ ಆಗುತ್ತೆ ಅನ್ನೋದು ಜನರ ಆಲೋಚನೆ ಈಗ ನಿಜ ಅವ್ರು ಹೇಳಿದ್ದು ಮತದಾರರು ತೀರ್ಮಾನ ಮಾಡಬೇಕಾಗಿದೆ ಯಾರಿಗೆ ಹ್ಯಾಟ್ ಹಾಕ್ತಾರೆ ಯಾರಿಗೆ ಓಟ್ ಹಾಕ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ